ಒಬ್ಬ ಅತ್ಯುತ್ತಮವಾದಂಥ ನಿರೂಪಕಿ ನಟಿ ಮತ್ತು ಅತ್ಯುತ್ತಮವಾದಂಥ ಡ್ಯಾನ್ಸರ್. ಸೊ ಸಾಕಷ್ಟು ಮಲ್ಟಿ ಟ್ಯಾಲೆಂಟೆಡ್ ಕಲಾವಿದರು ಯಾರಪ್ಪ ಅಂದರೆ ಅದು ಯಮುನಾ ಅವರು. ಯಮುನಾ ಅವ್ರನ್ನ ನೀವು ಸಾಕಷ್ಟು ಧಾರಾವಾಹಿಗಳಲ್ಲಿ ನೋಡಿರ್ತೀರ, ಹಲವಾರು ಸಿನಿಮಾಗಳಲ್ಲಿ ನಟಿಸಿದ್ದಾರೆ, ದೊಡ್ಡ ದೊಡ್ಡ ಕಲಾವಿದರ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೊಂಡಿದ್ದಾರೆ. ಯುವರತ್ನ ಸಿನಿಮಾದಲ್ಲೂ ಕೂಡ ಅಪ್ಪು ಅವರ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೊಂಡಿದ್ರು. ಅಶ್ವಿನಿ ನಕ್ಷತ್ರ ನೋಡಿರ್ತೀರ, ಈ ಟಿ ವಿಯಲ್ಲಿ ಪ್ರಸಾರವಾಗ್ತಿತ್ತಲ್ಲ, ಅದರಲ್ಲಿ ಮಯೂರಿಯ ತಾಯಿಯ ಪಾತ್ರವನ್ನು ಇವರೇ ನಿಭಾಯಿಸಿರೋದು. ಜೊತೆಗೆ ಜೀ ವಾಹಿನಿಯಲ್ಲಿ ಪ್ರಸಾರವಾಗ್ತಿರುವ ಕಮಲಿ ಧಾರಾವಾಹಿ ನೋಡಿರ್ತೀರ, ಅದರಲ್ಲೂ ಕೂಡ ಕಮಲಿಯ ತಾಯಿ ಪಾತ್ರ, ಹಳ್ಳಿಯಲ್ಲಿ ಅಮ್ಮನ ಪಾತ್ರ. ಸೊ ಈ ರೀತಿ ಹಲವಾರು ಪಾತ್ರಗಳನ್ನು ನಿಭಾಯಿಸಿದ್ದಾರೆ. ಜೊತೆಗೆ ಕನ್ಯಾಕುಮಾರಿ ಧಾರಾವಾಹಿ ನೋಡಿರ್ತೀರ, ಅದರಲ್ಲೂ ಕೂಡ ನಟಿಸಿದ್ದಾರೆ. ಹೀಗೆ ಸಾಲು ಸಾಲು ಸಿನಿಮಾಗಳಲ್ಲಿ, ಸಾಲು ಸಾಲು ಧಾರಾವಾಹಿಗಳಲ್ಲಿ ಮತ್ತು ಅದ್ಭುತವಾದಂಥ ಜಾಹೀರಾತುಗಳಲ್ಲೂ ಕೂಡ ನಡೆಸ್ತಿದ್ದಾರೆ. ಅವು ಜಾಹೀರಾತಿನ ಆಫರ್ಸ್ಗಳು ಕೂಡ ಬರ್ತಿದೆ. ಆಮೇಲೆ ಸಾಕಷ್ಟು ಈವೆಂಟ್ಸ್ಗಳಿಗೆ ಹೋಸ್ಟ್ ಮಾಡ್ತಾರೆ. ಆಮೇಲೆ ಭರತನಾಟ್ಯಂ ಡ್ಯಾನ್ಸರ್, ಮಗಳು ಕೂಡ ಅಷ್ಟೇ, ಮಗಳಿಗೂ ಕೂಡ ಭರತನಾಟ್ಯಮನ್ನು ಹೇಳ್ಕೊಡ್ತಿದ್ದಾರೆ, ಅಂದರೆ ಡ್ಯಾನ್ಸ್ ಕ್ಲಾಸ್ಗೆ ಅವ್ರ ಮಗಳು ಕೂಡ ಹೋಗ್ತಿದ್ದಾರೆ, ತುಂಬ ಕಡೆ ಪ್ಯೂರ್ ಕೂಡ ಪರ್ಫಾರ್ಮ್ ಮಾಡಿದ್ದಾರೆ. ಸೊ ಯಮುನಾ ಅವರ ಪತಿ ಹೆಸರು ಶ್ರೀನಿಧಿ ಅಂತ ಅವರೊಂದು ಖಾಸಗಿ ಕಂಪ್ನಿಯಲ್ಲಿ ಕೆಲಸವನ್ನು ಮಾಡ್ತಿದ್ದಾರೆ. ಹಾಗೆ ಇವರ ಫ್ಯಾಮಿಲಿಯ ಕೆಲವೊಂದು ಅಪರೂಪದ ಕ್ಷಣಗಳನ್ನು ನೀವಿಲ್ಲಿ ಗಮನಿಸಬಹುದು. ಯಮುನಾ ಅವ್ರನ್ನ ಯಾರೇ ನೋಡಿದ್ರು ಕೂಡ ಪ್ರತಿಯೊಬ್ಬರು ಕಂಡು ಹಿಡಿಯುತ್ತಾರೆ. ಅಷ್ಟರ ಮಟ್ಟಿಗೆ ಎಲ್ಲ ಕಡೆ ಹೆಚ್ಚಿನ ಪರಿಚಯ, ತುಂಬಾ ಬ್ಯುಸಿಯಾಗಿರ್ತಾರೆ, ಹಲವು ಆಫರ್ಸ್ಗಳು ಕೂಡ ಇವರಿಗೆ ಸಿಗ್ತಾ ಇದೆ. ನೀವು ಕೂಡ ಯಮುನಾ ಅವ್ರನ್ನ ಅಥವಾ ಧಾರಾವಾಹಿಗಳಲ್ಲಿ ಅಥವಾ ಸಿನಿಮಾಗಳಲ್ಲಿ ನೋಡಿದ್ದೀರಾ, ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ಹೌದು, ಯಮುನಾ ಅವರು ತುಂಬಾ ಫೇಮಸ್, ಸಾಲು ಸಾಲು ಸಿನಿಮಾ ಆಫರ್ಸ್ಗಳು ಮತ್ತು ಬ್ಯುಸಿಯಾಗಿರ್ತಾರೆ ಪ್ರತಿನಿತ್ಯ ಶೂಟಿಂಗ್ ಅಂತ.